ನಾನು ಬೆಂಗಳೂರು ಮೀಟಿ ಅಂತ ಹೇಳಿ ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೀವಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಆ ಭಾಗದ ಸುಮಾರು ಕಬ್ಬು ಬೆಳೆಗಾರರು ಬಂದಿವಿ ಅಲ್ಲಿ ನಮಗೆ ಸೌದನ ಸಕ್ಕರೆ ಕಾರ್ಖಾನೆಯಿಂದ 20 ಕೋಟಿ 8 ಲಕ್ಷ ರೂಪಾಯಿ ಹಣ ರೈತರಿಗೆ 2018 ಇಸವಿಯಿಂದ ಬರಬೇಕಾಗಿತ್ತು 2 ವರ್ಷದಿಂದ ನಮ್ಮ ಕಬ್ಬಿನ ಬಿಲ್ ಬಂದಿಲ್ಲ ಅದು ಜೊತೆಗೆ 2019 ಇಸವಿಯೊಳಗ ಪ್ರವಾಹ ಬಂದು ಇಡೀ ನಮ್ಮ ಬೆಳೆಯೆಲ್ಲ ನಾಶ ಆಗಿದೆ ಒಂದು ಕಡೆ ಕಬ್ಬಿನ ಬಿಲ್ ಬಂದಿಲ್ಲ ಒಂದು ಕಡೆ ಬೆಳೆ ನಾಶ ಆಗಿದೆ ಆ ಉದ್ದೇಶಕ್ಕೆ ನಾವು ಇವತ್ತು ಮುಖ್ಯಮಂತ್ರಿನ ಭೇಟಿ ಹಾಕಿ ಬೆಳಗಿನಿಂದ ಕಾಯ್ತಾ ಇದ್ದೀವಿ ಒಬ್ಬ ಮುಖ್ಯಮಂತ್ರಿಗೆ ಆ ಭಾಗದಿಂದ ಬಂದಂತ ರೈತರನ್ನ ಭೇಟಿ ಆಗುವಂತ ಒಂದು ಸೌಜನ್ಯತೆ ಕೂಡ ಇಲ್ಲ ಅದಕ್ಕೆ ನೀವು ಭೇಟಿ ಆಗಬೇಕು ಒಂದು ಆಗದೇ ಇದ್ದ ನಮ್ಮನ್ನ ರಾಟಿ ಬೂಟು ಏನು ನಿಮಗೆ ಕ್ರಮತಂತ್ರ ತಗೊಳ್ಳಿ ಪೊಲೀಸ್ ಇಲಾಖೆಯಿಂದ ನಮ್ಮನ್ನ ಜೈಲಿಗೆ ಹಾಕ್ರಿ ನಾವು ಇವತ್ತು ಯಾವುದೇ ಕಾರಣಕ್ಕೂ ವಾಪಸ್ ಹೋಗೋಲ್ಲ ನಾವು ಬಿಲ್ ತಗೊಂಡು ಹೋಗ್ತೀವಿ ಅದನ್ನ ಯಾಕೆ ಇಷ್ಟು ನಾವು ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ ಅಂದ್ರೆ ಕಾರ್ಖಾನೆ ಇದು ಇವತ್ತು ಆ ಸರ್ಕಾರದ ಆದಿನದೊಳಗೆ ಕಾರ್ಖಾನೆ ಐತಿ ನಾವೇನಾದ್ರು ಕಾರ್ಖಾನೆ ಮಾಲೀಕನ ಕೇಳಕ್ಕೆ ಹೋದ್ವಿ ಅಂದ್ರೆ ಅಲ್ಲಿ ಅದು ಡಿಸಿ ಅಂಡರ್ನಾಗ ಐತಿ ಅದು ಡಿಸಿ ಅವರ ಕಡೆ ಐತಿ ನಾವೇನು ಮಾಡಕ್ಕಾಗುತ್ತೆ ಅಲ್ಲೇ ಕೇಳ್ರಿ ಅಂತ ಕಾರ್ಖಾನೆ ಮಾಲೀಕ ಹೇಳ್ತಾನೆ ಆ ಉದ್ದೇಶಕ್ಕಾಗಿ ನಮ್ಮ ಮುಖ್ಯಮಂತ್ರಿನೇ ಯಾಕೆ ಭೇಟಿ ಹಾಕಿವಿ ಅಂದ್ರೆ ಇವತ್ತು ಆ ಕಾರ್ಖಾನೆಗಳು ಎಲ್ಲ ಇವತ್ತು ಅಂಡರ್ನಾಗ ಅದಾವ ಇವ ಆದೇಶದ ಮೇಲೆ ಇವತ್ತು ನಮಗೆ ಅಲ್ಲಿ ಬಿಲ್ ಬರಬೇಕಾಗಿತಿ ಅದಕ್ಕೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಅಪೇಕ್ಷ ಬ್ಯಾಂಕಿನಿಂದ 20 ಕೋಟಿ 8 ಲಕ್ಷ ರೂಪಾಯಿ ಹಣ ಕೊಡಿಸಿ ಐಡಿ ಕಾರ್ಖಾನೆ ಅಪೇಕ್ಷ ಬ್ಯಾಂಕಿಗೆ ಕೊಡಬೇಕಂತ ಸರ್ಕಾರ ಆದೇಶ ಐತಿ ಅದಕ್ಕೆ ಆ ಆದೇಶದ ಪ್ರಕಾರ अध्यक्ष बैंक के मुख्यमंत्री आदेश सक्कर कारखाने बिल को मुख्यमंत्री कड़े बंदी हेच्चिन वीडियो प्रतिध्वनि यूट्यूब चैनल सब्सक्राइब माडी बेल आइकॉन क्लिक माडी।